ಎಸ್, ಇದು 60 seconds ವಿತ್ ವೋಟರ್ಸ್. ಸರ್ ನಮಸ್ಕಾರ, ನಿಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ಮುರುಗೇಶ್ ಅಂತ ಮೇಡಮ್. ಈ ಎಲೆಕ್ಷನ್ ಮೋದಿ ಹೆಸರಲ್ಲಿ ನಡೀತಾ ಇದೆಯಾ, ಅಭಿವೃದ್ಧಿ ಹೆಸರಲ್ಲಿ ನಡೀತಾ ಇದೆ? ಅಭಿವೃದ್ಧಿ ಹೆಸರಲ್ಲಿ ನಡೀತಾ ಇದೆ. ಮೋದಿ ಮತ್ತೊಂದು ಸಲ ಪ್ರಧಾನಿ ಆಗಬೇಕಾ ಬೇಡವಾ? ಆಗ್ಬೇಕು ಮೇಡಮ್. ಯಾಕೆ? ನಮ್ಮ ದೇಶನ ಇಷ್ಟೊಂದು ಮುಂದಕ್ಕೆ ತಂದಿದ್ದಾರೆ, ಅವ್ರಿಗಿಂತ ಇನ್ನಂತ ದಿಮ್ಮಂತ ನಾಯಕ ಯಾರಿದ್ದಾರೆ? ಎಲೆಕ್ಷನ್ನೇ ಮಾಡಬಾರ್ದು, ಆ ಥರ ಮೋದಿನೇ ಆಯ್ಕೆ ಮಾಡಬೇಕು. ರಾಮ ಮಂದಿರ ಕಟ್ಟಿದ್ದೆ ಮೋದಿ ಅವರ ಸಾಧನೆನಾ? ಎಲ್ಲರಿಗೋಸ್ಕರ, ಹಿಂದೂ ಧರ್ಮಕ್ಕೋಸ್ಕರ ರಾಮ ಮಂದಿರ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಿಜೆಪಿನ? ಕರ್ನಾಟಕದಲ್ಲಿ ಬಿಜೆಪಿನೇ ಈ ಸರಿ. ಓಕೆ, ಮೋದಿ ಗ್ಯಾರಂಟಿನಾ ಸಿದ್ದರಾಮಯ್ಯ ಗ್ಯಾರಂಟಿನಾ? ಮೋದಿನೇ ಗ್ಯಾರಂಟಿ. ಈ ಬಾರಿ 28 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ, ಬಿಜೆಪಿ ಎಷ್ಟು ಗೆಲ್ಲುತ್ತೆ? ಒಂದು 20 ಸೀಟ್ ಅಂತೂ ಬಿಜೆಪಿ ಗೆಲ್ಲಲೇಬಹುದು ಕರ್ನಾಟಕದಲ್ಲಿ. ಓಕೆ, ಸಿದ್ದರಾಮಯ್ಯ ಆಡಳಿತಕ್ಕೆ ಇಷ್ಟು ದಿನದಲ್ಲಿ 10ರಲ್ಲಿ ಎಷ್ಟು ಅಂಕ ಕೊಡ್ತೀರಿ? 10ರಲ್ಲಿ ನಾನೊಂದು 5 ಅಂಕ ಕೊಡ್ತೀನಿ ಮೇಡಮ್. ಓಕೆ, JDS ಬಿಜೆಪಿ ಮೈತ್ರಿ ವರ್ಕೌಟ್ ಆಗುತ್ತಾ? ಆಗುತ್ತೆ ಮೇಡಮ್. ರಾಹುಲ್ ಗಾಂಧಿ ಪ್ರಧಾನಿ ಆಗಬೇಕಾ ಬೇಡವಾ? ಬೇಡ ಮೇಡಮ್. ಯಾಕೆ? ಏನಾಯ್ತು ರಾಹುಲ್ ಗಾಂಧಿ, ಏನು ಅನುಭವ ಐತೆ? ಹಣ ಹೆಂಡ ಎರಡೂ ತಗೊಂಡು ಓಟ್ ಹಾಕೋದು ಎಷ್ಟು ಸರಿ? ಆಲ್ರೆಡಿ ಅವ್ರ ಮೈಂಡ್ ಒಳಗೆ ಮನಸ್ಸೊಳಗೆ ಫಿಕ್ಸ್ ಆಗಿರುತ್ತೆ ನಾನು ಇಂಥನಿಗೆ ಓಟ್ ಹಾಕ್ತೀನಿ ಅಂತ. ದುಡ್ಡು ಕೊಟ್ಟರೂ ಅಷ್ಟೇ, ಕೊಟ್ಟಿಲ್ಲ ಅಂದ್ರೆ ಅಷ್ಟೇ ಅವನಿಗೆ ಓಟ್ ಹಾಕೋದವರು. ಒಂದೊಂದು ಪದದಲ್ಲಿ ಈ ವ್ಯಕ್ತಿಗಳ ಬಗ್ಗೆ ಹೇಳಬೇಕು. ನರೇಂದ್ರ ಮೋದಿ ಒಳ್ಳೆ ಧೀಮಂತ ನಾಯಕ. ರಾಹುಲ್ ಗಾಂಧಿ 0. ಸಿದ್ದರಾಮಯ್ಯ? ಸಿದ್ದರಾಮಯ್ಯರು ಏನು ಅಂತ ಅನುಕೂಲ ಮಾಡಿಲ್ಲ ಮ್ಯಾಮ್. ಡಿ ಕೆ ಶಿವಕುಮಾರ್ ರಾಜಕೀಯಕ್ಕೋಸ್ಕರ ಹೊಡೆದಾಡ್ತಿದ್ದಾರೆ, ಇನ್ನೂ ಅಭಿವೃದ್ಧಿ ಆಗ್ತಿಲ್ಲ. ಕುಮಾರಸ್ವಾಮಿ ಅವರು ಏನೋ ಮಾಡಬೇಕು ಅಂತಿದ್ದಾರೆ, ಅಡ್ಗಾಲ್ ಅವ್ರಿಗೆ ಭಾಳ ಇದ್ದಾವೆ. ದೇವೇಗೌಡರು ಪ್ರಧಾನಮಂತ್ರಿ ಬಿಟ್ಟರೆ ಅವ್ರ ಬಗ್ಗೆ ಏನು ಮಾತಾಡಂಗಿಲ್ಲ. ಯಡಿಯೂರಪ್ಪರು ಒಳ್ಳೆ ನಾಯಕರು. ವಿಜಯೇಂದ್ರ ಅವರು ಒಳ್ಳೆ ನಾಯಕರು. ಥ್ಯಾಂಕ್ ಯು. ಓಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.